ओगे वीरा भूमि गे ओगे 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 वीरा भूमि गे। ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಕಳೆದ ಎರಡು ಎಪಿಸೋಡಲ್ಲಿ ಅಂಬಿಕಾ ಪ್ರಸಾದ್ ಭಟ್ನಾಗರ್ ಅಂತ ಮಾತಾಡಿದ್ದೀವಿ. ಅಂಬಿಕಾ ಪ್ರಸಾದ್ ಭಟ್ನಾಗರು ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯದಲ್ಲಿ ಬಹಳ ಚಾಣಾಕ್ಷರು. ಚಾಣಕ್ಯ ನೀತಿ ಅಂತೀವಿ ನೋಡಿ, ಚಾಣಕ್ಯ ನೀತಿಯಲ್ಲಿ ಹೇಗೆ ಇವರು ಉಪಯೋಗಿಸ್ಕೊಂಡ್ರು, ಹೇಗೆ ಶತ್ರುಗಳನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟರು, ಏನೇನು ಪ್ರಯತ್ನ ಮಾಡಿದ್ರು, ಇವು ಪ್ರಯತ್ನಗಳು ಕೊನೆನೇ ಇರಲಿಲ್ಲ. ಅಂಥ ಒಂದು ಅಂಬಿಕಾ ಪ್ರಸಾದ್ ಭಟ್ನಾಗರ್ ಬಗ್ಗೆ ಮೂರನೇ ಎಪಿಸೋಡ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ನಮಸ್ತೆ ಹಿಂದೂಸ್ತಾನ್ ಇದು ಮಾಡಬೇಕಾದ್ರೆ ಹೆರಿಟೇಜ್, ಕಲ್ಚರ್, ಟ್ರೆಡಿಷನ್ ಅಂತ ಹೇಳ್ತೀವಿ. ರಾಮನ ಉದಾಹರಣೆಯನ್ನು ತಗೋತೀವಿ, ಕೃಷ್ಣನ ಉದಾಹರಣೆಯನ್ನು ತಗೋತೀವಿ, ಭೀಮನ ಉದಾಹರಣೆಯನ್ನು ತಗೋತೀವಿ, ಅರ್ಜುನನ ಉದಾಹರಣೆಯನ್ನು ತಗೋತೀವಿ, ಧರ್ಮರಾಯನ ಉದಾಹರಣೆಯನ್ನು ತಗೋತೀವಿ. ಆ ಲೈನ್ನಲ್ಲೇ ಮುಂದಕ್ಕೆ ಬಂದು ಅಂಬಿಕಾ ಪ್ರಸಾದ್ ಭಟ್ನಾಗರ್ ಅವರ ಉದಾಹರಣೆಯನ್ನು ತಗೋತಾ ಇದ್ದೀವಿ. ಏನು ಅಂತಂದರೆ, ಇವರು ಪ್ರಖಂಡ ಬುದ್ಧಿವಂತರು, ವಿದ್ಯಾವಂತರು, ವೈದಿಕ ಬ್ರಾಹ್ಮಣರು. ವೈದಿಕ ಬ್ರಾಹ್ಮಣರು ಏನಾಗುತ್ತೆ, ಜ್ಞಾನಕ್ಕೆ ಕೊನೆ ಇಲ್ಲ, ದೇರ್ ಈಸ್ ನೋ ಲಿಮಿಟ್ ಫಾರ್ ನಾಲೆಡ್ಜ್. ಆ ದೃಷ್ಟಿಯಿಂದ ಏನು ಮಾಡ್ತಾರೆ, ಕುರಾನ್ ಓದ್ತಾವ್ರೆ. ಕುರಾನ್ ಓದ್ತಾ ಓದ್ತಾ ಭಗವಂತನ ಜೊತೆಗೆ ಸಂವಾದ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಭಗವಂತನ ಜೊತೆ ಸಂವಾದ ಮಾಡ್ತಾರೆ, ಇಸ್ಲಾಂ ಧರ್ಮದಲ್ಲಿ ಅವ್ರನ್ನ ಸೂಫಿಗಳು ಅಂತ ಕರೆದಿದ್ದಾರೆ. ಇರಾನ್ನಲ್ಲಿ ನೋಡಿ, ಈ ಥರ ಸೂಫಿ ಪಂಥ ಭಾಳ ಪ್ರವರ್ಧಮಾನಕ್ಕೆ ಬರುತ್ತೆ. ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮುಂದೆ ಮಾತಾಡೋಣ, ಬನ್ನಿ. ಈಗ ಅಂಬಿಕಾ ಪ್ರಸಾದ್ ಭಟ್ನಾಗರ್ ಅವ್ರನ್ನ ಸೂಫಿ ಅಂತ ಕರೆದ್ರು. ಇದರ ಹಿನ್ನೆಲೆ ಒಳಗೆ ಈ ಹಿಂದಿನ ಎಪಿಸೋಡ್ನ ಮುಂದುವರಿಸ್ತಾ ಇದ್ದೀವಿ. ಯಾವಾಗ ಇವರು ಮಧ್ಯಪ್ರದೇಶದಲ್ಲಿ ಬ್ರಿಟಿಷ್ ಅಧಿಕಾರಿ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನ ಲಾಹೋರ್ನಲ್ಲಿರ್ತಕ್ಕಂಥ ತಮ್ಮ ಪತ್ರಿಕೆಯಿಂದ ಹೊರಹಾಕ್ತಿರ್ತಾರೆ, ಅದನ್ನು ಮಟ್ಟಗೋಲು ಹಾಕೋಕ್ಕೆ, ಹಿಂದಿನ ರಾಜಕೀಯ ಪರಿಸ್ಥಿತಿನೂ ಹೀಗೆ ಇತ್ತು ನಮ್ಮ ಇಂಡಿಯಾ ದೇಶದಲ್ಲಿ, ಮಟ್ಟ ಹಾಕೋಕ್ಕೆ ಏನು ಮಾಡ್ತಾರೆ ಬ್ರಿಟಿಷ್ ಅಧಿಕಾರಿ ಇವ್ರನ್ನ ದೇಶದ್ರೋಹದ ಕೇಸ್ ಹೊರಿಸ್ಬಿಟ್ಟು ಕಾರಾಗೃಹ ಜವಾಸಕ್ಕೆ ಹಾಕ್ತಾರೆ. 11 ವರ್ಷಗಳ ಕಾಲ ಕಾರಾಗೃಹವಾಸ ಅನುಭವಿಸ್ತಾರೆ. ನೋಡಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ 11 ವರ್ಷಗಳ ಅಲ್ಲಿಂದ ತಪ್ಪಿಸ್ಕೋತಾರೆ. ತಪ್ಪಿಸ್ಕೊಂಡು ಏನು ಮಾಡ್ತಾರೆ, ಲಾಹೋರ್ಗೆ ಹೋಗ್ತಾರೆ. ಲಾಹೋರ್ಗೆ ಹೋಗ್ಬಿಟ್ಟು ಬೇರೆ ಪತ್ರಿಕೆ ಶುರು ಮಾಡ್ತಾರೆ, ಹಿಂದೂಸ್ತಾನ್ ಅಂತ ಅಂದ್ಬಿಟ್ಟು. ಹಿಂದೂಸ್ತಾನ್ ಅಂತ ಪತ್ರಿಕೆ ಶುರು ಮಾಡಿದಾಗ ಪುನಃ ಭ್ರಷ್ಟಾಚಾರ, ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮ ಭಾಗವಹಿಸಿದ್ರಿಂದ ಅನೇಕ ಕೇಸುಗಳಲ್ಲಿ ಪುನಃ ಇವ್ರನ್ನ ಹಿಡಿತಾರೆ. ಪುನಃ ಇವ್ರನ್ನ ಹಿಡಿದ್ಬಿಟ್ಟು ಪುನಃ ಇವ್ರ ಮೇಲೆ ಮೊಕದ್ದಮೆಗಳನ್ನ ಹಾಕ್ತಾರೆ. ಪುನಃ ಮೊಕದ್ದಮೆಗಳನ್ನ ಹಾಕ್ಬಿಟ್ಟು ಇವರು ಊರಲ್ಲಿರ್ತಕ್ಕಂಥ ಆಸ್ತಿ, ಇವ್ರು ಮಾಡಿರ್ತಕ್ಕಂಥ ಆಸ್ತಿ, ಸಂಬಂಧಿಕರ ಆಸ್ತಿ ಎಲ್ಲದನ್ನು ಮುಟ್ಕೊಳ್ಳಿ ಹಾಕೊಳತ್ತೆ ಸರ್ಕಾರ. ನೋಡಿ ಎಷ್ಟು ದುರಂತ, ಇವು ಎಷ್ಟು ಆತ ತ್ಯಾಗ ಮಾಡಿರ್ತಾರೆ. ಒಂದೇ ಲೆವೆಲ್, ಯಾವುದೋ ಲೆವೆಲಲ್ಲಿ ಜೀವನ ಮಾಡ್ತಿದ್ದವರು ಏಕದಮ್ ಖಾಲಿ ಕೈಯಲ್ಲಿ ಭಿಕ್ಷಕರ ಲೆವೆಲಲ್ಲಿ ಬಂದು ಮತ್ತೆ ಹೋರಾಟದ ಕಿಚ್ಚು ಹಚ್ಚುತ್ತಾರೆ ಅಂತಂದರೆ ಇದು ನಾವೆಲ್ಲ ಹೆಮ್ಮೆ ಪಡಬೇಕಾದಂಥ ವಿಚಾರ. ಬನ್ನಿ, ಈ ಥರ ಕಿಚ್ಚು ಹಚ್ಚಬೇಕಾದ್ರೆ ಹಿಂದೂಸ್ತಾನ ಅನ್ನೋ ಪತ್ರಿಕೆ ಮಾಡ್ತಾರೆ. ಹಿಂದೂಸ್ತಾನ ಅನ್ನೋ ಪತ್ರಿಕೆ ಮಾಡಿದಾಗ ಪುನಃ ಇವ್ರನ್ನ ಜೈಲಿಗೆ ಹಾಕ್ತಾರೆ. ಪುನಃ ಜೈಲಿಗೆ ಹಾಕಿದಾಗ ಏನಾಗುತ್ತೆ, ಇವರು ಚಾಣಾಕ್ಷರು, ಚಾಣಕ್ಯದ್ದೆ ಅಂತ ಅರ್ಧ ಕುರಿದು ಬಿಟ್ಟಿರ್ತಾರೆ ಇವರು. ಅದು ಯಾಕೆ ಹೇಳ್ತಿದ್ದೀನಿ ಇದು ಅಂತ, ಪುನಃ ತಪ್ಪಿಸ್ಕೋತಾರೆ ಇವರು. ತಂತ್ರಕ್ಕೆ ಪ್ರತಿತಂತ್ರ ಹೆಣೆಯೋದ್ರಲ್ಲಿ ಭಾಳ ಫೇಮಸ್ ಇವರು. ಪುನಃ ಇದು ಮಾಡಿಬಿಟ್ಟು ಏನು ಮಾಡ್ತಾರೆ, ನೇಪಾಳಕ್ಕೆ ಹೋಗ್ತಾರೆ. ನೇಪಾಳದಲ್ಲಿ ಏನು ಮಾಡ್ತಾರೆ, ಈ ಮನುಷ್ಯ ನಮಗೆ ನಿದ್ದೆ ಕೊಡೋದಿಲ್ಲ, ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ, ನೆಮ್ಮದಿ ಕೊಡೋದಿಲ್ಲ ಅಂತ ಏನು ಮಾಡ್ತಾರೆ, ಬ್ರಿಟಿಷ್ ಅಲ್ಲೂ ಬೆನ್ನು ಹತ್ತುತ್ತಾರೆ, ಅಲ್ಲೂ ಹಿಡಿಯೋಕ್ಕೆ ಹೋಗ್ತಾರೆ. ಇವ್ರಿಗೆ ಹೇಗೋ ಸೂಚನೆ ಸಿಕ್ಬಿಡುತ್ತೆ, ಇಲ್ಲೂ ನಾನು ಹಿಡಿದು ಕಾರಾಗೃಹ ವಾಸಕ್ಕೆ ಹಾಕ್ತಾರೆ, ನನ್ನ ಹೋರಾಟ ಥಂಡಗಾಗತ್ತೆ, ಹೋರಾಟ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಏನು ಮಾಡ್ತಾರೆ ಇವರು, ಇರಾನ್ಗೆ ಓಡೋಗ್ತಾರೆ. ಇರಾನ್ಗೆ ಹೋದಾಗ ಏನಾಗುತ್ತೆ ನೋಡಿ, ಇವರು ಬ್ರಾಹ್ಮಣ ಅಂತ ಹೇಳಿದೆ, ಪಂಡಿತರು ಅಂತ ಹೇಳಿದೆ, ಬ್ರಾಹ್ಮಣರು ಯಾವ ಇದನ್ನು ದ್ವೇಷ ಮಾಡೋದಿಲ್ಲ ಸ್ವಾಮಿ. ಬ್ರಹ್ಮ ಅಂದರೆ ಸೃಷ್ಟಿಯ ರಹಸ್ಯವನ್ನು ತಿಳ್ಕೋತಾ ಜನಕ್ಕೆ ಯಾವ ಥರ ಹೆಲ್ಪ್ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡೋದು ಬ್ರಾಹ್ಮಣ. ಇವರು ಪಂಡಿತರು ಇರ್ತಾರೆ, ಹಾಗಾಗಿ ಏನು ಮಾಡ್ತಾರೆ, ಇಸ್ಲಾಮಿಕ್ ಧರ್ಮನು ಬ್ರಾಹ್ಮಣ ಧರ್ಮನ ಎಷ್ಟು ಪ್ರೀತಿ ಮಾಡ್ತಿರ್ತಾರೆ ಅಷ್ಟೇ ಪ್ರೀತಿಯಿಂದ ಕುರಾನ್ನು ಓದ್ತಾರೆ. ಕುರಾನ್ ಓದಿಬಿಟ್ಟು ಏನು ಮಾಡ್ತಾರೆ, ಭಗವಂತನ ಜೊತೆ ಸಂವಾದ ಮಾಡೋಕ್ಕೆ ಶುರು ಮಾಡ್ತಾರೆ. ಭಗವಂತನ ಜೊತೆ ಸಂವಾದ ಮಾಡ್ತಾ 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 ಏನಾಗುತ್ತೆ, ಯಾರು ಭಗವಂತನ ಜೊತೆ ಸಂವಾದ ಮಾಡ್ತಾರೆ ಇಸ್ಲಾಂ ಧರ್ಮದಲ್ಲಿ ಅವ್ರನ್ನ ಸೂಫಿಗಳು ಅಂತ ಕರೀತಾರೆ. ಸೂಫಿಗಳು ಜಾಸ್ತಿ ಇರೋದು ಇರಾನ್ನಲ್ಲಿ. ಇರಾನ್ ಯಾಕೆ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇರಾನು ಜೋರಾಸ್ಟ್ರಿಯನ್ಸ್ ಅಂತ ಕರಿತಿರ್ತಾರೆ ಅವರು, ಮುಸಲ್ಮಾನರಲ್ಲ, ಅವರು ಪರ್ಷಿಯಾ ದೇಶ ಅಂತ ಕರಿತಿರ್ತಾರೆ ಅವ್ರನ್ನ. ನೋಡಿ, ಇಸ್ಲಾಂ ಆಕ್ರಮಣಕಾರಿಗಳು ಬಂದಾಗ ಏನಾಗುತ್ತೆ, ಇವರು ಸಾಫ್ಟ್ ಜನಗಳು, ಜೋರಾಸ್ಟ್ರಿಯನ್ಸು,
ಮುಕ್ಕಾಲು ವಾಸಿ 90% ಜನ ಎಲ್ಲ ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿಬಿಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ತಮ್ಮ ಸಂಸ್ಕಾರ, ತಮ್ಮ ಸಂಸ್ಕೃತಿ, ತಮ್ಮ ಬದುಕನ್ನು ರೂಪಿಸ್ಕೋಬೇಕು ಅಂತ ಭಾರತ ದೇಶಕ್ಕೆ ಓಡ್ ಬರ್ತಾರೆ. ಭಾರತ ದೇಶಕ್ಕೆ ಓಡ್ ಬಂದು ಇಲ್ಲಿ ಆಶ್ರಯ ತಗೋತಾರೆ. ಭಾರತ ದೇಶಕ್ಕೆ ಯಾರು ಬರ್ತಾರೆ ನೋಡಿ, ಯಾರು ಪರ್ಷ್ಯಾದಿಂದ ಬರ್ತಾರೆ, ಇರಾನಿಂದ ಬರ್ತಾರೆ, ಅವರೆಲ್ಲ ಆಕ್ರಮಣಕಾರಿಗಳಲ್ಲ, ಬದುಕು ಕಟ್ಕೊಳ್ಳೋದಕ್ಕೋಸ್ಕರ ಬದುಕ್ತಾರೆ. ಆ ಥರ ಬದುಕು ಕಟ್ಕೋಬೇಕು ಅಂತ ಯಾರು ಬರ್ತಾರೆ ನೋಡಿ, ಬೀದರಲ್ಲಿ ಬರ್ತಾರೆ. ಬೀದರಲ್ಲಿ ಏನಾಗುತ್ತೆ, ಚಾಲುಕ್ಯರ ಕಾಲ 5ನೇ ಶತಮಾನದಿಂದ ಹಿಡಿದು 12ನೇ ಶತಮಾನ 13ನೇ ಶತಮಾನ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಇವ್ರು ಬರ್ತಾರೆ, ಇಲ್ಲಿ ಬಂದ್ಬಿಟ್ಟು ಬದುಕು ಕಟ್ಕೋತಾರೆ. ಅದನ್ನು ಮುಂದಿನ ಯಾವುದಾದ್ರು ಎಪಿಸೋಡಲ್ಲಿ ಮತ್ತೆ ಮುಂದುವರ್ಸೋಣ. ಈಗ ಏನಾಗುತ್ತೆ, ಈ ಅಂಬಿಕಾ ಪ್ರಸಾದ್ ಇವರೇನು ಮಾಡ್ತಾರೆ, ಇರಾನ್ಗೆ ಹೋಗಿರ್ತಾರೆ. ಅವನು ಸೂಫಿಗಳು ಅಂತ ಕರೀತಿರ್ತಾರೆ, ಸೂಫಿಗಳು ಸೂಫಿ ಆಕಾ ಅಂತ ಕರೀತಾರೆ, ಸೂಫಿ ಕಾಕಾ ಅಂತ ಕರೀತಾರೆ. ಇವಾಗಿನ ಭಾಷೆಯನ್ನು ಹೇಳಬೇಕಂದ್ರೆ ಸೂಫಿ ಅಂಕಲ್ ಅಂತ ಕರಿತಿರ್ತಾರೆ. ಬಹಳ ಮರ್ಯಾದೆ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಲ್ಲಿ ಜನ. ಏನಾಗುತ್ತೆ, ಇವರು ಅಲ್ಲಿ ಜನಗಳು ಸಹ ಸಾಕಷ್ಟು ಜನ ಫಾಲೋವರ್ಸ್ ಆಗ್ಬಿಡ್ತಾರೆ ಬ್ರಿಟಿಷರ ವಿರುದ್ಧ. ಬ್ರಿಟಿಷರು ಯಾವಾಗ ಇರಾನ್ ಮೇಲೆ ಇದು ಹೇಗಾದರೂ ಮಾಡಿ ಅಧಿಕಾರ ತಾವು ತಗೋಬೇಕು ಅಂತ ಹೋಗ್ತಾರೆ, ಅಲ್ಲಿ ಜನ ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾರೆ. ಹೊರಟಿದ್ದು ಶೂರ ಸೇನೆ ರಾಷ್ಟ್ರಕ್ಕಿದುವೆ ರಕ್ಷಣೆ, ರಣ ಪ್ರಯಾಣ ವಿಜಯಗಾನ ವಿಮಾನಯಾನ ಗರ್ಜನೆ, ತಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶ ದುಳಿವಿಗೆ, ಉಗೆ ವೀರ ಭೂಮಿಗೆ, ಉಗೆ 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 ವೀರ ಭೂಮಿಗೆ. ಎಲ್ಲಿ ಆ್ಯಕ್ಷನ್ ಇರುತ್ತೆ ಅಲ್ಲಿ ರಿಯಾಕ್ಷನ್ ಇರುತ್ತೆ, ಎಲ್ಲಿ ಗನ್ ಯುದ್ಧ ಇರುತ್ತೆ ಅಲ್ಲಿ ಪ್ರತಿ ತಂತ್ರ ಪ್ರತಿ ಯುದ್ಧ ಇರುತ್ತೆ. ಆ ಯುದ್ಧದಲ್ಲಿ ಅಂಬಿಕಾ ಪ್ರಸಾದ್ ಭಟ್ನಾಗರ್ ಅಂದರೆ ಅಂಬಿಕಾ ಪ್ರಸಾದ್ ಸೂಫಿಗಳು ಸಹ ನೇತೃತ್ವ ವಹಿಸ್ತಾರೆ. ನೇತೃತ್ವ ವಹಿಸಿದಾಗ ಗನ್ ತಗೊಂಡು ಹೊಡೆದಾಡಬೇಕಾದಂಥ ಪರಿಸ್ಥಿತಿನೂ ಬರುತ್ತೆ. ಇವ್ರಿಗೆ ಒಂದು ಕೈ ಇರಲ್ಲ, ಹುಟ್ಟಿನಿಂದಲೇ ಇವರು ಒಂದು ಕೈ ಇರೋದಿಲ್ಲ. ಆವಾಗ ಏನು ಮಾಡ್ತಾರೆ, ಅಲ್ಲಿ ಜನಗಳು ಇವ್ರನ್ನ ಮನವೊಲಿಸ್ತಾರೆ, ನೀವು ಪಿಸ್ತೂಲಲ್ಲಿ ಹೊಡೆದಾಡ್ಬೋದು ಅಂತಂದ್ಬಿಟ್ಟು. ಏನು ಮಾಡ್ತಾರೆ ಬ್ರಿಟಿಷರ ವಿರುದ್ಧ ನೋಡಿ, ಇವರು ಪಿಸ್ತೂಲಲ್ಲಿ ಅಲ್ಲಿ ಜನ ಅನೇಕ ಜನ ನಮ್ಮ ದೇಶದಲ್ಲಿ ಹೇಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸತ್ರು, ಇರಾನಲ್ಲೂ ಸಾವಿರಾರು ಜನ ಸಾಯ್ತಾರೆ. ಆ ಜನಗಳ ಜೊತೆ ಇವರು ಸಹ ಸೇರ್ಕೊಂಡು ಯುದ್ಧ ಮಾಡ್ತಾರೆ ಬ್ರಿಟಿಷರ ವಿರುದ್ಧವಾಗಿ. ಏನಾಗುತ್ತೆ, ಯುದ್ಧ ಮಾಡ್ತಾ 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 ಈ ಬ್ರಿಟಿಷರ ಸೈನ್ಯ ದುಡ್ಡು ಜಾಸ್ತಿ ಇರುತ್ತೆ, ಮತ್ತು ಗುಲಾಮಿ ಸಂಸ್ಕೃತಿಯವರು ನಮ್ಮ ಭಾರತ ದೇಶದವ್ರು ಯಾರಿರ್ತಾರೆ, ಬ್ರಿಟಿಷ್ ಸೈನಿಕರ ಸೇರಿಕೊಂಡು ಬ್ರಿಟಿಷರ ಪರವಾಗಿ ಹೋರಾಡ್ತಿರ್ತಾರೆ. ಆ ಥರ ಇರಾನ್ನಲ್ಲೂ ಇರ್ತಾರೆ, ಎಲ್ಲ ದೇಶದಲ್ಲೂ ಇರ್ತಾರೆ ಗುಲಾಮಿ ಸಂಸ್ಕೃತಿಯವರು, ತಮ್ಮ ದೇಶ ವಿರುದ್ಧನೇ ಕತ್ತಿ ಮಾಡ್ತಿರ್ತಾರೆ. ಇದಕ್ಕೆ ಮೀರ್ ಸಾದಕ್ ಅಂತ ಕರಿತೀವಿ. ಮೀರ್ ಸಾದಕ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಟಿಪ್ಪು ಸುಲ್ತಾನ್ ಇವನೇ ಅಂತ ಬ್ರಿಟಿಷರಿಗೆ ತೋರಿಸ್ಕೊಟ್ಟಿದ್ದು ಮೀರ್ ಸಾದಕ್. ಅವನು ಟಿಪ್ಪುವಿನ ಸೇನಾನಿ, ಅವನು ಬ್ರಿಟಿಷರು ತೋರಿಸ್ಕೊಡ್ತಾನೆ. ಆ ಥರ ಮೀರ್ ಸಾದಕರು ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಇದ್ದರು. ಅವ್ರ ವಿರುದ್ಧನೂ ಸೇರಿಕೊಂಡು ಇವರು ಅಂಬಿಕಾ ಪ್ರಸಾದ್ ಭಟ್ನಾಗರ್ ಏನು ಮಾಡ್ತಾರೆ, ಸೂಫಿ ಅಂತ ಕರೀತಿರ್ತಾರೆ ಇರಾನ್ ದೇಶದಲ್ಲಿ, ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಪಿಸ್ತೂಲ್ ತಗೊಂಡು ಇವರು ಪಿಸ್ತೂಲ್ ಮಾತ್ರ ಒಂದು ಕೈ ಇರೋದ್ರಿಂದ ಪಿಸ್ತೂಲ್ ಮಾಲಲ್ಲಿ ಮಾತ್ರ ಹೋರಾಡ್ತಿರ್ತಾರೆ. ಕಾಲಕ್ರಮೇಣ ಏನಾಗುತ್ತೆ, ಇವ್ರ ಕೈ ಡೌನ್ ಆಗ್ತಾ ಬರುತ್ತೆ, ದುರ್ಬಲರಾಗ್ತಾ ಬರ್ತಾರೆ. ದುರ್ಬಲರಾಗ್ತಾ ಬಂದಾಗ ಇವ್ರನ್ನ ಸೆರೆ ಹಿಡಿತಾರೆ ಬ್ರಿಟಿಷರು. ಸೆರೆ ಹಿಡಿದ್ಬಿಟ್ಟು ಫಸ್ಟು ಮಧ್ಯಪ್ರದೇಶಲ್ಲಿ, ಎರಡನೇದು ನೇಪಾಲಿಂದ ಹಿಡ್ಕೊಂಡು ಹೋಗಿರ್ತಾರೆ, ಮತ್ತು ಮೂರನೇದು ಇರಾನಲ್ಲಿ ಸಿಗ್ತಾರೆ. ಇರಾನಲ್ಲಿ ನೋಡಿ ಒಂದು ಪರ್ಟಿಕ್ಯುಲರ್ ವರ್ಡ್ ಇದೆ, ಅಬ್ಬೆ ಹಯಾತ್ ಅಂತ ಒಂದು ಮೂಮೆಂಟ್ ನಡೀತಿರುತ್ತೆ. ಇದು ನೋಡಿ ಉರ್ದುನೂ ಹೌದು, ಪರ್ಷಿಯನ್ ಭಾಷೆನೂ ಹೌದು, ಅರಾಬಿಕ್ ಹೌದು, ಲೋಕಲ್ ಲ್ಯಾಂಗ್ವೇಜ್ ಸೇರ್ಕೊಂಡಿದೆ. ಅಬ್ಬೆ ಹಯಾತ್ ಅಂತಂದ್ಬಿಟ್ಟು ಒಂದು ಮೂಮೆಂಟು, ಒಂದು ಪತ್ರಿಕೆ ಇರಬಹುದು, ಅದರಲ್ಲಿ ಇವರು ಭಾಳ ಆಕ್ಟಿವ್ ಆಗಿರ್ತಾರೆ. ಇಲ್ಲಿ ಬ್ರಿಟಿಷರ ಕೈಲಿ ಸೆರೆ ಸಿಗ್ತಾರೆ ಇವರು, ಯುದ್ಧ ಮಾಡ್ತಾ 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 ಸೆರೆ ಸಿಕ್ಕಾಗ ಏನಾಗುತ್ತೆ, ಮತ್ತೆ ಇವ್ರಿಗೆ ಮೇಲೆ ಕೋರ್ಟ್ ಕೇಸ್ ಆಗುತ್ತೆ. ಕೋರ್ಟ್ ಕೇಸ್ ಆದರೆ ನಾನು ನಿಮ್ಮ ಹಿಂದೆ ಹೇಳಿದ್ದೀನಿ, ಇವರು ಜರ್ನಲಿಸ್ಟು ಹೌದು, ಲಾಯರ್ ಹೌದು, ಮತ್ತು ಪಂಡಿತರು ಹೌದು, ಬ್ರಾಹ್ಮಣರು ಹೌದು, ಇಸ್ಲಾಮ್ ಧರ್ಮ ಸೇರಿಕೊಂಡು ಸ್ಟಡಿ ಮಾಡ್ತಾ ಮಾಡ್ತಾ ಅದಕ್ಕೆ ಮಾರು ಹೋಗಿ ಭಗವಂತನ ಜೊತೆ ಸಂವಾದ ಮಾಡ್ತಾ ಮಾಡ್ತಾ ಸೂಫಿ ಅಂತ ಕರೆಸ್ಕೋತಿರ್ತಾರೆ. ಬಹಳ ಮರ್ಯಾದೆ ಇರುತ್ತೆ ಅವ್ರಿಗೆ ಇಸ್ರೇಲ್ ಇರಾನ್ನಲ್ಲಿ. ಸೊ ಏನಾಗುತ್ತೆ, ಇವ್ರನ್ನ ಬ್ರಿಟಿಷ್ ಸೆರೆ ಹಿಡಿದು ಮತ್ತೆ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದಾಗ ಏನಾಗುತ್ತೆ, ಇವ್ರಿಗೆ ಆವಾಗ ಅನಿಸುತ್ತೆ ನನಗೂ ವಯಸ್ಸಾಗ್ತಾ ಬಂತು, ಮತ್ತು ಈ ಸತಿ ಪಿಸ್ತೂಲ್ ಹಿಡ್ಕೊಂಡು ಹೊಡೆದಾಡೋದ್ರಿಂದ ಮರಣದಂಡನೆ ವಿಧಿಸ್ಬೋದು ಅಂದ್ಬಿಟ್ಟು ಏನು ಮಾಡ್ತಾರೆ ಇವರು, ತಾವು ಕಲಿತ ವಿದ್ಯೆ ಬ್ರಹ್ಮ ವಿದ್ಯೆನ ಪ್ರಾಕ್ಟೀಸ್ ಮಾಡ್ತಾ 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 ಜೈಲಲ್ಲಿ ಏನಾಗುತ್ತೆ, ಯೋಗಾಸನ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಾ ಸಮಾಧಿ ಸ್ಥಿತಿಗೆ ಹೋಗ್ತಾರೆ. ಸಮಾಧಿ ಸ್ಥಿತಿಗೆ ಹೋದಾಗ ಒಂದು ದಿವಸ ಸಮಾಧಿಯಿಂದ ಬರೋದೇ ಇಲ್ಲ, ಅಂದರೆ
ಮರಣ ಹೊಂದಿದ್ರು ಅಂತ ಹೇಳ್ಬೋದು. ಆ ಥರ ಇವ್ರದ್ದು ಅಂತ್ಯ ಆಗುತ್ತೆ. ಅಂತ್ಯ ಆದಾಗ ಏನಾಗುತ್ತೆ ನೋಡಿ, ಇರಾನ್ನಲ್ಲಿ ಇವ್ರದ್ದು ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿಬಿಟ್ಟು ಪ್ರತಿ ವರ್ಷ ನಂಬರ್ 1858 ಹುಟ್ಟಿದ್ರು ಅಂತ ಹೇಳ್ತೀವಿ, ಇವ್ರದ್ದು ಸೆಲೆಬ್ರೇಷನ್ ಮಾಡ್ತಾರೆ ಅವರು ಸಮಾಧಿ ಹತ್ರ ಹೋಗ್ಬಿಟ್ಟು. ಇರಾನ್ನಲ್ಲಿ ಇವತ್ತು ಇದೆ, ಮತ್ತು ಆ ಪ್ರದೇಶಕ್ಕೆ ಇವ್ರಿಗೆ ಮೂಮೆಂಟಲ್ಲಿ ಯಾವುದೋ ಒಂದು ಇದರಲ್ಲಿ ಹೆಸರಿಟ್ಕೊಂಡು ಇದು ಮಾಡಿರ್ತಾರೆ. ಆ ಹೆಸರಿಂದ ಲೋಕಾಲಿಟಿನ ಕರೆಯೋಕ್ಕೆ ಶುರು ಮಾಡ್ತಾರೆ, ಮತ್ತು ಬೀದಿಗೆ ಹೆಸರಿಡ್ತಾರೆ. ನೋಡಿ, ನಮ್ಮ ದೇಶದಲ್ಲಿ ಬಡ ಬ್ರಾಹ್ಮಣ, ವೈದಿಕ ಬ್ರಾಹ್ಮಣ ಭಾಳ ಬಡತನದಿಂದ ಬಂದವನು, ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿಸ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಈಗ ಚಾಣಕ್ಯ ನೀತಿಗಳನ್ನೆಲ್ಲ ಅನುಸರಿಸ್ಕೊಂಡು ತಂತ್ರಕ್ಕೆ ಪ್ರತಿತಂತ್ರ ಹೂಡ್ತಾ ಸುಮ್ಮನೆ ಎದೆ ಗುಂಡು ಕೊಡೋ ಗುಂಡಿಗೆ ಎದೆ ಕೊಡೋದಲ್ಲ ಸ್ವಾಮಿ, ಬೇಕಾದಷ್ಟನ್ನ ಕೊಟ್ಟಿದ್ದಾರೆ. ನಮ್ಮ ಹಿಸ್ಟ್ರಿನಲ್ಲಿ ನೋಡ್ತೀವಿ ನಾವು. ಇವರು ತಂತ್ರಕ್ಕೆ ಪ್ರತಿತಂತ್ರ ಹೊಡೋದಲ್ಲ, ಚಾಣಕ್ಯ ನೀತಿನಲ್ಲಿ ಎಕ್ಸ್ಪರ್ಟ್ ಇವರು. ಮಾಡ್ತಾ ಮಾಡ್ತಾ ನೋಡಿ, ಭಾರತ ದೇಶ, ಲಾಹೋರು, ನೇಪಾಳ, ಇರಾನ್ಗೆ ಹೋಗಿ ಅಲ್ಲಿ ಸಾಯ್ತಾರೆ. ಅಲ್ಲಿ ಇವ್ರ ಹೆಸರಲ್ಲಿ ಬೇಕಾದಷ್ಟು ಲೋಕಲ್ ಸೆಂಟ್ರ್ಗಳಿಗೆ ಹೆಸರಿಡ್ತಾರೆ, ಅನೇಕ ಬೀದಿಗಳಿಗೆ ಹೆಸರಿಡ್ತಾರೆ. ಇಂಥ ಭಯಂಕರವಾದ ಹೋರಾಟಗಾರನ ನಾವು ಹಿಸ್ಟ್ರಿನಲ್ಲಿ ಎತ್ತಿ ಆಡೋದೇ ಇಲ್ಲ, ನಮ್ಮ ಚರಿತ್ರೆಯಲ್ಲಿ ಬರೋದೇ ಇಲ್ಲ. ಎಷ್ಟು ಮೋಸ ಮಾಡಿದ್ದೀವಿ ರೀ ನಾವು, ಅಹಿಂಸೆಯಿಂದ ಸ್ವಾತಂತ್ರ್ಯ ತಗೊಂಬಿಟ್ರು ಅಂತ ಯಾರೋ ಹೇಳಿದ್ರು, ಅವರು ಒಂದು ಹಿಡನ್ ಅಜೆಂಡಾ ಏನೋ ಇತ್ತು. ನಾವು ಹಾಗೆ ಹೇಳಿಬಿಟ್ಟು ಹಿಸ್ಟ್ರಿನ ಓದ್ಬಿಟ್ವಿ, ಹೈಸ್ಕೂಲಲ್ಲಿ ಕಾಲೇಜಲ್ಲಿ ಮಾರ್ಕ್ಸ್ ತಗೊಂಬಿಟ್ವಿ, ಪಾಸ್ ಆಗ್ಬಿಟ್ವಿ, ಲೈಫೇ ಕಳೆದ್ಬಿಟ್ವಿ, 3 ಜನ್ರೇಷನ್ ಆಗಿ ಹೋಯಿತು. ಎಷ್ಟು ಅನ್ಯಾಯ ಮಾಡಿದ್ದೀವಿ ನಾವು ದೇಶಭಕ್ತಿಗೆ, ದೇಶಕ್ಕೆ ಎಷ್ಟು ಅನ್ಯಾಯ ಮಾಡಿದ್ವಿ, ತಾಯಿ ಭಾರತಿಗೆ ಎಷ್ಟು ಅವಮಾನ ಮಾಡಿದ್ವಿ, ಹಿಂದೂಸ್ತಾನಕ್ಕೆ ಎಷ್ಟು ಅವಮಾನ ಮಾಡಿದ್ವಿ. ಬನ್ನಿ, ಇದನ್ನೆಲ್ಲ ರೆಕ್ಟಿಫೈ ಮಾಡ್ತಕ್ಕಂಥ ಒಂದು ಅಂಶಗಳು ಸಿಗ್ತಾ ಇದೆ. ಬನ್ನಿ, ಇದನ್ನು ನಾವು ನೀವೇ ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ. ನಾವು ಏನು ಎಪಿಸೋಡ್ ನೋಡ್ತಾ ಇದ್ದೀವಿ, ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ. ನಮ್ಮ ಹಿಸ್ಟ್ರಿನಲ್ಲಿ ಏನು ತಪ್ಪುಗಳಾಗಿದೆ, ಏನು ಮುಚ್ಚೋಗ್ಬಿಟ್ಟಿದೆ, ಯಾರ್ಯಾರು ಅಪ್ರತಿಮ ವೀರರಿದ್ದಾರೆ, ಸಿಕ್ಕಾಪಟ್ಟೆ ಬುದ್ಧಿವಂತಿಕೆ ತೋರಿಸಿರೋರು ಇದ್ದಾರೆ, ಚಾಣಕ್ಯ ನೀತಿನ ಅರ್ಧ ಕುಡಿದ್ಬಿಟ್ಟು ನಮ್ಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಬನ್ನಿ, ನಮ್ಮ ಈ ಅಂಬಿಕಾ ಪ್ರಸಾದ್ ಭಟ್ನಾಗರ್ ನೋಡಿ, ಪಂಡಿತರು ಇವರು, ಬ್ರಾಹ್ಮಣರು, ಇವರು ಸೂಫಿ ಸಂತರಾಗ್ತಾರೆ, ಇರಾನ್ಗೆ ಹೋಗಿ ಹೆಸರು ಮಾಡ್ತಾರೆ. ಅವ್ರ ಹೆಸರಲ್ಲಿ ಸಮಾಧಿ ಇದೆ, ಅವ್ರ ಹೆಸರಲ್ಲಿ ಊರಿನ ಹೆಸರಿದೆ, ಅವ್ರ ಹೆಸರಲ್ಲಿ ಬೀದಿಗಳ ಹೆಸರಿಟ್ಟಿದ್ದಾರೆ. ಇವತ್ತು ಸಹ 30 ಸೆಪ್ಟೆಂಬರ್ ಅವ್ರದ್ದು ಜಯಂತಿ ಮಾಡ್ತಾರೆ, ಸಲ್ಲಿಸ್ತಾರೆ, ಅವ್ರವ್ರ ಪದ್ಧತಿನಲ್ಲಿ ಗೌರವ ಸಲ್ಲಿಸ್ತಾರೆ. ಇಂಥವ್ರನ್ನ ನಮ್ಮ ದೇಶದಲ್ಲಿ ಮರ್ತಿದ್ದೀವಿ. ನಾವು ಈ ಚರಿತ್ರೆಗೆ ಮಾಡಿರ್ತಕ್ಕಂಥ ಅನ್ಯಾಯ ಇದುವರೆಗೂ ಅನ್ಯಾಯ ಆಗೋಗಿದೆ. ಬನ್ನಿ, ಇನ್ಮೇಲೆ ನಾವು ಅನ್ಯಾಯ ಮಾಡೋದು ಬೇಡ. ಇದನ್ನು ಆದಷ್ಟು ಜಾಸ್ತಿ ಜನಕ್ಕೆ ಪ್ರಚಾರ ಮಾಡೋಣ. ಕಿತ್ತೂರು ರಾಣಿ ಚೆನ್ನಮ್ಮನ್ನ ಉತ್ತರ ಪ್ರದೇಶದಲ್ಲೂ ಈ ಥರ ಆಚರಣೆ ಮಾಡಬೇಕು. ಒನಕೆ ಓಬವ್ವನ ಶೌರ್ಯನ ಜಯಂತಿನ ಉತ್ತರ ಪ್ರದೇಶದಲ್ಲೂ ಮಾಡಬೇಕು, ವೆಸ್ಟ್ ಬೆಂಗಾಲಲ್ಲೂ ಮಾಡಬೇಕು. ಮಂಗಲ ಪಾಂಡೆ ಜನ್ಮದಿನ ಅಥವಾ ಮಂಗಲ ಪಾಂಡೆ ಹುತಾತ್ಮನಾದ ದಿನ ಅಥವಾ ರಾಜಗುರು ಚಂದ್ರಶೇಖರ್ ಆಜಾದ್ ಇವ್ರದ್ದು ಕರ್ನಾಟಕದಲ್ಲಿ ಮಾಡಬೇಕು, ಕೇರಳದಲ್ಲಿ ಮಾಡಬೇಕು. ಈ ಥರ ಎಲ್ಲ ಮಾಡಿದಾಗ ನಮ್ಮ ನಮಸ್ತೆ ಹಿಂದೂಸ್ತಾನದ ಉದ್ದೇಶ ಸಾರ್ಥಕ ಆಗುತ್ತೆ. ಬನ್ನಿ, ಅಂಬಿಕಾ ಪ್ರಸಾದ್ ಭಟ್ನಾಗರ್ ಅವ್ರಿಗೆ ನಮ್ಮ ಗೌರವವನ್ನು ಸಲ್ಲಿಸ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ. ಚರಿತ್ರೆನ ಸ್ಟ್ರಾಂಗ್ ಮಾಡೋದರಿಂದ, ಹಿಂದೂಸ್ತಾನನ ಸ್ಟ್ರಾಂಗ್ ಮಾಡೋದರಿಂದ, ನಮ್ಮ ದೇಶಭಕ್ತಿನ ಜಾಸ್ತಿ ಜಾಗೃತಗೊಳಿಸೋದಕ್ಕೆ ತಮ್ಮ ಫೀಡ್ಬ್ಯಾಕ್ ಬಹಳ ಇಂಪಾರ್ಟೆಂಟ್. ನಮ್ಮ ನಮಸ್ತೆ ಹಿಂದೂಸ್ತಾನ ಇದರಲ್ಲಿ ಕಾಮೆಂಟ್ ಬಾಕ್ಸ್ ಇದೆ, ದಯವಿಟ್ಟು ಕಾಮೆಂಟ್ಸ್ ಮಾಡ್ತಾ ಇರಿ. ನಮಗೆ ಸಣ್ಣ ಕ್ಲೂ ಕೊಡಿ ಸಾಕು, ನಾವು ಬೆನ್ನೆತ್ಕೊಂಡು ಹೋಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.